ಸ್ವಾಗತ ಸುಸ್ವಾಗತ ಅನಿಟೆಕ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸೊ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಮತ್ತೊಂದು ಹೊಸ ಅಪ್ಲಿಕೇಶನ್ನ ತೊಗೊಂಬಂದಿದ್ದೀವಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಫ್ರೀಯಾಗಿ ನ್ಯಾನೋ ಕಾಯಿನ್ ಅರ್ನಿಂಗ್ ಮಾಡಬಹುದು ಯಾವ ರೀತಿ ಅರ್ನಿಂಗ್ ಮಾಡಬೇಕು ಯಾವ ಅಪ್ಲಿಕೇಶನ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಪ್ರತಿಯೊಂದನ್ನು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋದ ಕಡೆ ಕಾಣಿಸ್ತಾರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಪಕ್ಕದಲ್ಲಿ ಬರುವಂಥ ನೋಟಿಫಿಕೇಶನ್ ಬಿಲ್ನ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಯಾಕಂದರೆ ಫ್ರೆಂಡ್ಸ್ ನಮ್ಮ ಚಾನಲ್ ನಿಮಗೆ ಇದೇ ರೀತಿಯಂಥ ಆನ್ಲೈನ್ ಅರ್ನಿಂಗ್ ರಿಲೇಟೆಡ್ ಬೆಳೆಗಳು ಪ್ರತಿದಿನ ಸಿಗ್ತಾ ಇರುತ್ತೆ ಅದರ ತೆಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಲಿ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಅವೈಲೇಬಲ್ ಇದೆ ಯಾಕಂದರೆ ಫ್ರೆಂಡ್ಸ್ ಟೆಲಿಗ್ರಾಮ್ ಚಾನಲ್ಲಿ ಯಾವುದೇ ಅಪ್ಡೇಟ್ಸ್ ಇದ್ದರೂ ಏನೇ ಇದ್ದರೂ ಶೇರ್ ಮಾಡ್ತಾ ಇರ್ತೀವಿ ಸೊ ಗೈಸ್ ಫಸ್ಟಿಗೆ ನಾವು ನಿಮಗೆ ಪೇಮೆಂಟ್ ಪ್ರೂಫ್ನ ತೋರಿಸ್ಕೊಡ್ತೀವಿ ಆಮೇಲೆ ಯಾವ ರೀತಿ ಅರ್ನಿಂಗ್ ಮಾಡಬೇಕು ಅದು ನಿಮಗೆ ತಿಳಿಸ್ಕೊಡ್ತೀವಿ ಗೈಸ್ ಇಲ್ಲಿಂದ ನಾವು ಟ್ರಸ್ಟ್ ವ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀವಿ ಟ್ರಸ್ಟ್ ವ್ಯಾಲೆಟ್ನ ನೀವು ಕೂಡ ಯೂಸ್ ಮಾಡ್ಬೋದು ಈಸಿಯಾಗಿ ನಿಮಗೆ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ ಇಲ್ಲಿ ಕಾಣಿಸಿರ್ಬೋದು ನ್ಯಾನೋ ಕಾಯಿನ್ ಒಂದು ಕಾಯಿನ್ ಬೆಲೆ ಇದೆ $3.36 ಅಂದರೆ ಹತ್ತತ್ರ 200 ರೂಪಾಯಿ 250 ರೂಪಾಯಿ ಹತ್ತತ್ರ ಆಗುತ್ತೆ ಒಂದು ಕಾಯಿನ್ ಬೆಲೆ ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು ಏನು ಪೇಮೆಂಟ್ ನಮಗೆ ಇಲ್ಲಿಂದ ಇದುವರೆಗೂ ರಿಸೀವ್ ಆಗಿದೆ ಎಲ್ಲನೂ ನಾವು ಫ್ರೀಯಾಗಿನೇ ಅರ್ನಿಂಗ್ ಮಾಡಿರೋವಂಥದ್ದು ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು $0.21 ಪೇಮೆಂಟ್ ಕೂಡ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಗೈಸ್ ಇದೊಂದು ಕ್ರಿಪ್ಟೋ ಕರೆನ್ಸಿ ಆಗಿರೋದ್ರಿಂದ ರೇಟ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಇಲ್ಲಿ ಕಾಣಿಸಿರ್ಬೋದು ಇವಾಗಲೇ 3.36 ಇತ್ತು ಅದು ಅಷ್ಟರಲ್ಲಿ 3.37 ಆಯಿತು ಅಂದರೆ ಇದು ರೇಟ್ ನಿಮಗೆ $4 ಬರ್ಬೋದು $5 ಬರ್ಬೋದು $2 ಹೋಗ್ಬೋದು $1 ಹೋಗ್ಬೋದು ಅದ್ರ ಗ್ಯಾರಂಟಿ ಯಾವುದೂ ಇಲ್ಲ ಬಟ್ ನಿಮಗೆ ಒಳ್ಳೆ ಅರ್ನಿಂಗ್ ಆಗುತ್ತೆ ಅದು ಕೂಡ ಫ್ರೀಯಾಗಿ ಯಾವುದೇ ರೀತಿಯಂಥ ಇನ್ವೆಸ್ಟ್ಮೆಂಟ್ ಇಲ್ಲದೆ ಗೈಸ್ ನೀವು ಇಲ್ಲಿಂದ 2 ಅವರ್ಗೆ ಒಂದ್ಸಲ ಕ್ಲೈಮ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಅರ್ನಿಂಗ್ನ ಮಾಡ್ಬೋದು ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಏನಾಗುತ್ತೆ ಮೈಕ್ರೋ ನ್ಯಾನೋ ಅರ್ನಿಂಗ್ ಆಗುತ್ತೆ ಅಂದರೆ ನ್ಯಾನೋ ಕಾಯಿನ್ ಇದೆ ಒಂದು ಸ್ಮಾಲ್ ಅಮೌಂಟ್ ಅಂತ ಹೇಳ್ಬೋದು ನಮ್ಮ ಇಂಡಿಯನ್ ರುಪೀಸ್ನಲ್ಲಿ ಯಾವ ರೀತಿ ಪೈಸೆ ಇದೆ 25 ಪೈಸೆ ಇರ್ಬೋದು 50 ಪೈಸೆ ಇರ್ಬೋದು ಈ ರೀತಿಯಾಗಿ ಪೈಸೆ ಇದೆ ಅದೇ ರೀತಿಯಾಗಿ ನ್ಯಾನೋ ಕಾಯಿನ್ನಲ್ಲಿ ನಿಮಗೆ ಮೈಕ್ರೋ ನ್ಯಾನೋ ಏನಾಗುತ್ತೆ ಅರ್ನಿಂಗ್ ಆಗುತ್ತೆ ಗೈಸ್ ಯಾವ ಅಪ್ಲಿಕೇಶನ್ ಯಾವ ರೀತಿ ನೀವು ಯೂಸ್ ಮಾಡಬೇಕು ಯಾವ ರೀತಿ ನ್ಯಾನೋ ಕಾಯಿನ್ ಅರ್ನಿಂಗ್ ಮಾಡಬೇಕು ವಿಡ್ರಾಲ್ ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀವಿ ಗೈಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ನ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀವಿ ಅಲ್ಲಿಂದ ನೀವು ಏನು ಮಾಡೋದು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಬಹುದು ಗೈಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ನಿಮ್ಮದು ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಕಾಣಿಸಿರ್ಬೋದು ಇಲ್ಲಿ ಕಾಣಿಸಿರ್ಬೋದು ನಿಮಗೆ ನ್ಯೂ ಯೂಸರ್ ಅದರ ಜೊತೆಗೆ ಎಕ್ಸಿಸ್ಟಿಂಗ್ ಯೂಸರ್ ಅಂತ ಇದೆ ಇಲ್ಲಿಂದ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಟರ್ಮ್ಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಏನಿದೆ ಅದನ್ನು ಅಗ್ರಿ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಅಂತ ಇಲ್ಲಿ ಕಾಣಿಸಿರ್ಬೋದು ರಿಜಿಸ್ಟ್ರೇಷನ್ ಡಿಸೇಬಲ್ಡ್ ಫಾರ್ ಯುವರ್ ಆ್ಯಪ್ ವರ್ಷನ್ ಪ್ಲೀಸ್ ಅಪ್ಡೇಟ್ ದವ್ ಆ್ಯಪ್ ಅಂತ ಹೇಳ್ತದೆ ಯಾಕಂದರೆ ನಾವು ಆ್ಯಪ್ನ ಅಪ್ಡೇಟ್ ಮಾಡಿಲ್ಲ ಅದಕ್ಕೋಸ್ಕರ ಗೈಸ್ ಇವಾಗ ಏನು ಮಾಡೋಣ ಆ್ಯಪ್ನ ಫಸ್ಟಿಗೆ ಅಪ್ಡೇಟ್ ಮಾಡ್ತೀವಿ ಆಮೇಲೆ ನೀವು ರಿಜಿಸ್ಟ್ರೇಷನ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅದು ನಿಮಗೆ ತಿಳಿಸ್ಕೊಡ್ತೀವಿ ಸೊ ಗೈಸ್ ಅಪ್ಡೇಟ್ ಮಾಡ್ಕೊಂಡು ಬಂದಂತ ರೀತಿಯಾಗಿ ಬರ್ತಾ ಇದೆ ಇವಾಗ ಇಲ್ಲಿಂದ ಐ ಹ್ಯಾವ್ ರೀಡ್ ಟರ್ಮ್ಸ್ ಅಕ್ಸೆಪ್ಟ್ ದ ಟರ್ಮ್ಸ್ ಆಫ್ ಕಂಡೀಷನ್ ಅಂತ ಏನಿದೆ ಅದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ನಂತರ ಟಿಕ್ ಮಾಡೋಕ್ಕೆ ಆಪ್ಷನ್ ಬಂದಿಲ್ಲ ಅಂದರೆ ಸ್ವಲ್ಪ ಇದನ್ನು ಸ್ಕ್ರೋಲ್ ಮಾಡಿ ಇರ್ತಾಗ ರೀಡ್ ಮಾಡಿ ಆ್ಯಂಡ್ ದೆನ್ ಇಲ್ಲಿಂದ ಏನು ಮಾಡಿ ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಪ್ರೈವಸಿ ಪಾಲಿಸಿ ಕೂಡ ಬರುತ್ತೆ ಅದನ್ನು ಕೂಡ ಅದೇ ರೀತಿ ಸ್ಕ್ರೋಲ್ ಮಾಡಿ ಆ್ಯಂಡ್ ದೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಗೈಸ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಪ್ಲಿಕೇಶನ್ ಆಗ್ತಾ ಇದೆ ರಿಜಿಸ್ಟ್ರೇಷನ್ ಪೇಜ್ನಲ್ಲಿ ಬರ್ತಾ ಇದೆ ಗೈಸ್ ಇಲ್ಲಿಂದ ಕಾಣಿಸ್ತಿರ್ಬೋದು ಇಲ್ಲಿ ಕಾಣಿಸಿರ್ಬೋದು ನಮ್ದು ಏನಾಗಿದೆ ಮೋಸ್ಟ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಏನಂತ ಗೊತ್ತಿಲ್ಲ ರಿಜಿಸ್ಟ್ರೇಷನ್ ಬಗ್ಗೆ ಏನು ಕೇಳಿಲ್ಲ ಇಲ್ಲಿ ಕಾಣಿಸಿರ್ಬೋದು ಜೀರೋ ಕ್ಲೇಮ್ ಅದೇ ರೀತಿಯಾಗಿ ಇಲ್ಲಿಂದ ಈ ರೀತಿಯಾಗಿ ಬರ್ತಾ ಇದೆ ಆ್ಯಂಡ್ ವಿಡ್ರಾವಲ್ ನ್ಯಾನೋ ಮೇಲೆ ಹೋದರೆ ಇಲ್ಲಿಂದ ಏನು ಹೇಳ್ತಾ ಇಲ್ಲಿ ನೋಡ್ಬೋದು ನ್ಯಾನು ಸಾರಿ ಓಕೆ ಇದು ಏನಾಗಿದೆ ಚೆನ್ನಾಗಿದೆ ಇವಾಗ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಏನೂ ಇಲ್ಲ ಇದೇ ರೀತಿ ಸಿಂಪಲ್ ಆಗಿರುವಂಥ ರಿಜಿಸ್ಟ್ರೇಷನ್ ನೀವು ಯಾವುದೇ ರೀತಿಯಂಥ ಇಮೇಲ್ ಐಡಿ ಪಾಸ್ವರ್ಡ್ ಏನು ಕೊಡಬೇಕಾಗಿಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ನಮ್ಮ ಹತ್ರ ಏನು ಕೇಳಿಲ್ಲ ಲೈವಾಗಿ ನಿಮ್ಮ ಕಣ್ಮುಂದೇನೆ ಏನು ಮಾಡ್ತಾಯಿದ್ವಿ ಇದನ್ನು ಮಾಡ್ತಾಯಿದ್ವಿ ಗೈಸ್ ಇವಾಗ ಅರ್ನಿಂಗ್ ಯಾವ ರೀತಿ ಮಾಡಬೇಕು ಅರ್ನಿಂಗ್ ಮಾಡೋದಕ್ಕಿಂತ ಮೊದಲು ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಕಾಣಿಸಿರ್ಬೋದು ನೆಕ್ಸ್ಟ್ ಕಾಯಿನ್ ಕ್ಲೇಮಿಗೆ ನಿಮಗೆ ಕೊಡ್ತಾ ಇದೆ ಎಷ್ಟು 19 ಮೈಕ್ರೋ ನ್ಯಾನೋ ಕೊಡ್ತಾ ಇದೆ ಅದಕ್ಕೋಸ್ಕರ ನೀವೇನು ಮಾಡಿ ಇಲ್ಲಿಂದ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೋದು ಇಲ್ಲಿಂದ ನಿಮಗೆ ಇಲ್ಲಿ ಕಾಣಿಸಿರ್ಬೋದು ಆಫರ್ ವಾಲ್ಸ್ ಅದ್ರ ಜೊತೆಗೆ ಪೂಲ್ ಬ್ಯಾಲೆನ್ಸ್ ಅಂತ ಕಾಣಿಸಿರ್ಬೋದು ಗೈಸ್ ಈ ಪೂಲ್ ಬ್ಯಾಲೆನ್ಸ್ ಇಲ್ಲಿಂದ ಕಾಣಿಸಿರ್ಬೋದು ನಮ್ಮ ಹತ್ರ 0 ಇದೆ ಇದನ್ನು ಇನ್ಕ್ರೀಸ್ ಮಾಡಿದ್ರೆ ನಮಗೆ ಏನಾಗುತ್ತೆ ಇಲ್ಲಿಂದ ಅರ್ನಿಂಗ್ ಕೂಡ ಇನ್ಕ್ರೀಸ್ ಆಗುತ್ತೆ ಅದಕ್ಕೆ ಇಲ್ಲಿಂದ ಪೂಲ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಂಪಲ್ ಆಗಿರೋ ಮೆಥಡ್ ಇಲ್ಲಿ ಇಲ್ಲಿ ಕಾಣಿಸ್ತಾರೆ ಯು ಹ್ಯಾವ್ ರಿಸೀವ್ಡ್ ಅ ಬೋನಸ್ ಆಫ್ 1000 ಯು ನ್ಯಾನೋ ಗೆಟ್ 100 ಕ್ಲೈಮ್ಸ್ ಅಂತ ಹೇಳ್ತೀವಿ ಓಕೆ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿಂದ ಕಾಣಿಸಿರ್ಬೋದು ಅಕೌಂಟ್ ನಾಟ್ ವೆರಿಫೈಡ್ ಅಂತ ಹೇಳ್ತಾ ಇದೆ ಗೈಸ್ ಇಲ್ಲಿಂದ ಮಾಡಬೇಕಾದ್ರೆ ಅದನ್ನು ಅಕೌಂಟ್ ನಾಟ್ ವೆರಿಫೈಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಅನ್ವೆರಿಫೈಡ್ ಯು ಕ್ಯಾನ್ ಟ್ರಾನ್ಸ್ಫರ್ ಎನಿ ರಿವರ್ಸ್ ಫ್ರಮ್ ಕಂಪ್ಲೀಟೆಡ್ ಆಫರ್ಸ್ ಟು ಮೈನ್ ಬ್ಯಾಲೆನ್ಸ್ ಟು ಅವರ್ ವೆರಿಫೈ ಅವರ್ ಅಕೌಂಟ್ ಪ್ಲೀಸ್ ಎಂಟರ್ ಆಫ್ ಆಲ್ಸ್ ಆ್ಯಂಡ್ಸ್ ಕಂಪ್ಲೀಟ್ ಟ್ಯುಟೋರಿಯಲ್ ಟಾಸ್ಕ್ 6 ಅಂತ ಹೇಳ್ತದೆ ಓಕೆ ಇಲ್ಲಿಂದ ಆಫರ್ ವಾಲ್ ಮೇಲೆ ಬರಬೇಕಂತ ಇದನ್ನು ಏನು ಮಾಡಬೇಕಂದ್ರೆ ಕಂಪ್ಲೀಟ್ ಮಾಡಬೇಕಂತ ಅಂದರೆ ಇಲ್ಲಿಂದ ಟ್ಯುಟೋರಿಯಲ್ ಟಾಸ್ಕ್ 6 ಏನಿದೆ ಇದನ್ನು ನಿಮಗೆ ಕಂಪ್ಲೀಟ್ ಮಾಡಬೇಕು ಇಲ್ಲಿಂದ 1 ಹಿಡಿದು ಏನು ಮಾಡಿ 2, 3, 4, 5, 6, 7, 6 ವರೆಗೂ ಏನು ಮಾಡಿ ಕಂಪ್ಲೀಟ್ ಮಾಡಿ ಸೊ ಗೈಸ್ ಇಲ್ಲಿಂದ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಆ್ಯಪ್ ಸೆಟ್ಟಿಂಗ್ಸ್ ಆ್ಯಂಡ್ ರಿಜಿಸ್ಟರ್ ಯುವ ಇಮೇಲ್ ಅಡ್ರೆಸ್ ಯು ಕ್ಯಾನ್ ರಿಕವರ್ ಯುವರ್ ಅಕೌಂಟ್ ಇಲ್ಲಿಂದ ನಮಗೆ ಇದು ರಿಜಿಸ್ಟ್ರೇಷನ್ ಬಗ್ಗೆ ಏನೂ ಹೇಳಿಲ್ಲ ಸೊ ವೆಯ್ಟ್ ಮಾಡಿ ಏನು ಮಾಡೋಕ್ಕಾಗುತ್ತೆ ನೋಡೋಣ
ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ ಅಂತ ಅಂದ್ಕೋತೀನಿ. ಒಂದು ವೇಳೆ ರಿಮೂವ್ ಆಗಿದ್ರೂ ಕೂಡ ನಿಮಗೆ ನಾವು APK ಫೈಲ್ನ ಪ್ರೊವೈಡ್ ಮಾಡ್ತೀವಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಯಾವುದ್ರದ್ದು ಅಪ್ಲಿಕೇಶನ್ ದ್ವಾರಿಂದ ಡೌನ್ಲೋಡ್ ಆಗುತ್ತೆ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಏನು ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲಿಗೆ ಬನ್ನಿ, ಅಲ್ಲಿಂದ ಏನು ಮಾಡಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೋದು. ಗೈಸ್, ಇವಾಗ ವೆರಿಫಿಕೇಶನ್ ಕೋಡ್ನ ವೆಯ್ಟ್ ಮಾಡ್ತಾ ಇದ್ವಿ. ವೆರಿಫಿಕೇಷನ್ ಕೋಡ್ ಬರೋದು, ಮೇಲ್ನ ಹೋಗಿ ಚೆಕ್ ಮಾಡೋಣ ವೆರಿಫಿಕೇಷನ್ ಕೋಡ್ ಬಂದಿದೆಯಾ ಇಲ್ವಾ ಅನ್ನೋದು. ಗೈಸ್, ಇಲ್ಲಿಂದ ಇಮೇಲ್ಗೆ ಬರೋಣ, ಆ್ಯಂಡ್ ದೆನ್ ವೆರಿಫಿಕೇಷನ್ ಕೋಡ್ ಬಗ್ಗೆ ಚೆಕ್ ಮಾಡಿ ಅಲ್ಲವಾಗಿ ಎಂಟರ್ ಮಾಡೋಣ. ಸೊ ಗೈಸ್ರಿಂದ ಕಾಣಿಸಿರ್ಬೋದು ಟಿಪ್ ನಾನು ಕಡೆಯಿಂದ ನಮಗೆ ಏನಾಗಿದೆ ವೆರಿಫಿಕೇಷನ್ ಕೋಡ್ ಬಂದಿದೆ. ಇವಾಗಲಿಂದ ಸ್ವಲ್ಪ ವೆಯ್ಟ್ ಮಾಡೋಣ ಇದು ಲೋಡಿಂಗ್ ಓಪನ್ ಆಗೋವರೆಗೂ. ವೀಡಿಯೋ ಲೆಂತ್ ಜಾಸ್ತಿ ಆಯಿತು ಅಂದರೆ ನಾನೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಪ್ರತಿಯೊಂದೂ ನಿಮಗೆ ತಿಳಿಸ್ಬೇಕಾಗುತ್ತೆ. ಆ್ಯಂಡ್ ಇಲ್ಲ ಅಂದರೆ ಮತ್ತೆ ನೀವು ಕಮೆಂಟ್ ಮಾಡಿ ಕೇಳ್ತೀರಿ. ಇಲ್ಲಿ ಕಾಣಿಸ್ತಾರೆ ವೆರಿಫಿಕೇಷನ್ ಕೋಡ್ ಬಂದಿದೆ 783099. ಸೊ ಗೈಸ್, ಇಲ್ಲಿಂದ ಏನು ಮಾಡೋಣ ಅಪ್ಲಿಕೇಶನ್ ಒಳಗೆ ಬರೋಣ. ಆ್ಯಂಡ್ ಇಲ್ಲಿಂದ ಏನು ಮಾಡೋಣ ಎಂಟರ್ ಮಾಡೋಣ ನಮ್ಮ ಕೋಡ್ನ. ಸೊ ಗೈಸ್, ಅಂದರೆ ನಿಮ್ಮದ್ರೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ಪದೇ ಪದೇ ಓಪನ್ ಮಾಡೋದು ಬ್ಯಾಕ್ ಬರೋದು ಮಾಡುವಾಗ ಈ ರೀತಿಯಾಗಿ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ತಗಂತ ಇಲ್ಲ ಅಂದರೆ ಏನು ಮಾಡಿ ಈ ರೀತಿಯಾಗಿ ಸ್ಪ್ಲಿಟ್ ಸ್ಕ್ರೀನ್ ಮಾಡಿ, ಸ್ಪ್ಲಿಟ್ ಸ್ಕ್ರೀನ್ ಮಾಡಿದ ನಂತರ ಮೇಲ್ಗಡೆ ಟಿಪ್ನೇನ ಅಪ್ಲಿಕೇಶನ್ ಇಟ್ಕೊಳ್ಳಿ. ಆ್ಯಂಡ್ ಕೆಳಗಡೆಯಿಂದ ಏನು ಮಾಡಿ ನಿಮ್ಮೊಂದು ಜಿಮೇಲ್ನ ಏನು ಮಾಡಿ ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ಗೈಸ್, ಇವಾಗ ಏನು ಮಾಡ್ಬೇಕು ಇಲ್ಲಿಂದ ಕಾಣಿಸ್ಬೋದು ನಿಮಗೆ ಮತ್ತೆ ಕೋಡ್ ಬಂದೆ, ಬಟ್ ಇದು ಕೂಡ ವರ್ಕ್ ಆಗಲ್ಲ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಮೇಲ್ಗಡೆಯಿಂದ ಏನು ಮಾಡೋಣ ಮತ್ತೆ ಇಮೇಲ್ ಎಂಟರ್ ಮಾಡಿ ಚೇಂಜ್ ಇಮೇಲ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಂಡ್ ದೆನ್ ಯಾವ ಕೋಡ್ ಬರುತ್ತೆ ಅದನ್ನು ನಾವೇನು ಮಾಡೋಣ ಎಂಟರ್ ಮಾಡೋಣ. ಸೊ ಗೈಸ್, ಇಲ್ಲಿಂದ ಫೈನಲ್ ನಾವು ಕೋಡ್ನ ಎಂಟರ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಕನ್ಫರ್ಮ್ ಇಮೇಲ್ ಮೇಲೆ ಕ್ಲಿಕ್ ಮಾಡೋಣ, ನೋಡೋಣ ಏನು ಹೇಳುತ್ತೆ ಅನ್ನೋದು. ಇಲ್ಲಿಂದ ಮೋಸ್ಟ್ಲಿ ಕನ್ಫರ್ಮ್ ಆಗಲೇಬೇಕು. ಇವಾಗ ನಾವು ಸ್ಪ್ಲಿಟ್ ಸ್ಕ್ರೀನಿಂದ ಇನ್ನೂ ಬ್ಯಾಕ್ ಬಂದಿಲ್ಲ, ಬಿಕಾಸ್ ಬ್ಯಾಕ್ ಬಂದರೆ ಮತ್ತೆ ಅಪ್ಲಿಕೇಶನ್ ಏನಾಗ್ಬೋದು, ರೀಲೋಡ್ ಆಗ್ಬೋದು. ಗೈಸ್, ಇಲ್ಲಿಂದ ಕಾಣಿಸಿರ್ಬೋದು ನಮ್ಮ ಮೋಸ್ಟ್ಲಿ ನಮ್ಮ ಇಮೇಲ್ ಅಡ್ರೆಸ್ ಏನಾಗಿದೆ ಸೆಟಪ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಇಲ್ಲಿಂದ ಕಾಣಿಸಿರ್ಬೋದು ಕುಡೆಂಟ್ ಕನೆಕ್ಟ್ ಯುವರ್ ಸರ್ವರ್ಸ್ ಪ್ಲೀಸ್ ಟ್ರೈ ಅಗೇನ್ ಅಂತ ಹೇಳ್ತಾ ಇದೆ. ವೆಲ್ ಓಕೆ, ನೋ ಪ್ರಾಬ್ಲಮ್. ಇಂದ ಮತ್ತೆ ಸೆಟ್ಟಿಂಗ್ಸಿಗೆ ಬಂದು ನೋಡಿದ್ರೆ ಇಮೇಲ್ನಲ್ಲಿ ಚೆಕ್ ಮಾಡೋಣ, ಇಲ್ಲಿ ಕಾಣಿಸಿರ್ಬೋದು ನಮ್ಮ ಇಮೇಲ್ ಏನಾಗಿದೆ ಸೆಟ್ ಆಗಿದೆ. ಆ್ಯಂಡ್ ದೆನ್ ಇವಾಗ ಗೈಸ್ ಬನ್ನಿ ಮತ್ತೆ ಹೋಗೋಣ ಆಫರ್ ವಾಲ್ ಕಡೆ. ಆಫರ್ ವಾಲ್ನಲ್ಲಿ ಸೆಕೆಂಡ್ ಟಾಸ್ಕ್ ಏನು ಹೇಳ್ತಾ ಇದೆ ಅದನ್ನು ಇವಾಗ ಚೆಕ್ ಮಾಡಿ ನೋಡೋಣ. ಗೈಸ್, ಪ್ರತಿಯೊಂದು ನೀವೇನು ಮಾಡ್ಬೇಕು ಇಲ್ಲಿಂದ ಸೆಟಪ್ ಮಾಡಬೇಕಾಗತ್ತೆ. ಆ್ಯಂಡ್ ದೆನ್ ನೀವು ಇಲ್ಲಿಂದ ಅರ್ನಿಂಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಪ್ಲಿಕೇಶನ್ ಕಡೆಯಿಂದ ಸರ್ವರ್ ಪ್ರಾಬ್ಲಮ್ ಅದು ಇದು ಅಂತ ಏನಾದರೂ ಬಂತು ಅಂದರೆ ಏನು ಮಾಡಿ ಅಪ್ಲಿಕೇಶನ್ನ ಸಿಂಪಲಾಗಿ ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದ ನಂತರ ಏನು ಮಾಡಿ ಮತ್ತೆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಪ್ಲಿಕೇಶನ್ ರಿಫ್ರೆಶ್ ಆಗುತ್ತೆ ಅಂದರೆ ರೀಲೋಡ್ ಆಗುತ್ತೆ. ಅವಾಗ ಏನಾಗುತ್ತೆ ಈಸಿಯಾಗಿ ಅಪ್ಲಿಕೇಶನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮಗೆ ಏನಾಗುತ್ತೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇವಾಗ ಬನ್ನಿ ತಿಳ್ಕೊಳ್ಳೋಣ ಸೆಕೆಂಡ್ ಟಾಸ್ಕ್ ಏನಿದೆ ಅದನ್ನು ನೀವು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಅನ್ನೋದು. ವೀಡಿಯೋನ ಪ್ರತಿಯೊಂದನ್ನು ನೀವೇನು ಮಾಡ್ಕತ್ತೆ ಸ್ಕಿಪ್ ಮಾಡದೆ ನೋಡ್ಬೇಕು. ಅವಾಗಲೇ ನೀವು ಸರಿಯಾಗಿದ್ದರಿಂದ ಅಕೌಂಟ್ನ ಕ್ರಿಯೇಟ್ ಮಾಡೋದು ಸಾಧ್ಯ, ಅರ್ನಿಂಗ್ ಮಾಡೋದು ಸಾಧ್ಯ. ಗೈಸ್, ಇಲ್ಲಿಂದ ಆಫರ್ ವಾಲ್ನಲ್ಲಿ ಸೆಕೆಂಡ್ ಟಾಸ್ಕ್ ಬರ್ತಾ ಇದೆ. ಎಂಟರ್ ಆ್ಯಪ್ ಸೆಟ್ಟಿಂಗ್ಸ್ ಆ್ಯಂಡ್ ಇನ್ಸರ್ಟ್ ಯುವರ್ ನ್ಯಾನೋ ಅಡ್ರೆಸ್ ಫ್ರಮ್ ಯುವರ್ ನ್ಯಾನೋ ವ್ಯಾಲೆಟ್. ಇಫ್ ಯು ಹ್ಯಾವ್ ನೋ ವ್ಯಾಲೆಟ್ ಯು ಕ್ಯಾನ್ ಯೂಸ್ ನೇಟ್ರೇಮ್ ಆ್ಯಪ್ ಆರ್ ನಾಲ್ಟ್ ಅಂತ ಇರೋದು. ಫಾರ್ ದ ಟೋಟಲ್ ಆಗಿ ಏನು ಹೇಳ್ತದೆ, ಸೆಟ್ಟಿಂಗ್ಸ್ಗೆ ಹೋಗಿ ನಿಮ್ಮ ನ್ಯಾನೋ ಕಾಯಿನ್ ಅಡ್ರೆಸ್ಸಿಂದ ಅದನ್ನು ಎಂಟರ್ ಮಾಡೋಕೆ ಹೇಳ್ತಾ ಇದೆ. ಇಲ್ಲಿಂದ ಸೆಟ್ಟಿಂಗ್ಸ್ಗೆ ಬನ್ನಿ. ಸೆಟ್ಟಿಂಗ್ಸ್ ಬಂದಂತ ಇಲ್ಲಿ ಕಾಣಿಸ್ಬೋದು ಯುವರ್ ನ್ಯಾನೋ ವ್ಯಾಲೆಟ್. ನ್ಯಾನೋ ವ್ಯಾಲೆಟ್ಗೆ ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ ಟ್ರಸ್ಟ್ ವ್ಯಾಲೆಟ್ನ. ಟ್ರಸ್ಟ್ ವ್ಯಾಲೆಟಿಂದ ನೀವೇನು ಮಾಡೋದು, ಈಸಿಯಾಗಿ ನ್ಯಾನೋ ವ್ಯಾಲೆಟ್ನ ತಗೋಬೋದು, ವ್ಯಾಲೆಟ್ ಅಡ್ರೆಸ್ನ ತೆಗಿಬೋದು. ಯಾಕಂದರೆ ನೆಟ್ರೇಮ್ನ ಯೂಸ್ ಮಾಡಬೇಕು ಮತ್ತು ನೆಟ್ರೇಮಿಂದ ಬೇರೆ ಅಪ್ಲಿಕೇಶನ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಇದೆಲ್ಲ ಕಷ್ಟ ಆಗುತ್ತೆ. ಇಲ್ಲಾಂದರೆ ನೀವು ನೆಟ್ರೇಮ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿಂದ ಬನ್ನಿ ಇಲ್ಲಿ ಮೇಲ್ಗಡೆ ಎರಡು ಲೈನ್ ಏನು ಕಾಣ್ತಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಂತರ ನಿಮ್ಮ ಮುಂದೆ ಈ ರೀತಿಯಾಗಿ ಬರ್ತದೆ. ಸರ್ಚ್ ಮಾಡಿ ನ್ಯಾನೋ ಅಂತ, ನ್ಯಾನೋ ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಮುಂದೆ ಈ ರೀತಿಯಾಗಿ ಬರುತ್ತೆ. ಬಂದ ನಂತರ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ನಂತರ ಏನು ಮಾಡಿ ಇಲ್ಲಿಂದ ಬ್ಯಾಕ್ ಬಂದಿದ್ದು ನ್ಯಾನೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ರಿಸೀವ್ ಅಂತ ಇದೆ. ರಿಸೀವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಸೀವ್ ಮೇಲೆ ಕ್ಲಿಕ್ ಮಾಡ್ತಾ ಇದನ್ನು ಕಾಪಿ ಮಾಡ್ಕೊಳ್ಳಿ. ಗೈಸ್, ಕಾಪಿ ಆಯಿತು. ಕಾಪಿ ಆಗಿದ ನಂತರ ಮತ್ತೆ ಏನು ಮಾಡಿ ಅಪ್ಲಿಕೇಶನಿಗೆ ಬನ್ನಿ. ನ್ಯಾನೋ ಯಾವ ಟಿಪ್ ನ್ಯಾನೋ ಅಪ್ಲಿಕೇಶನ್ ಅದಕ್ಕೆ ಬನ್ನಿ. ಬಂದ ನಂತರ ನಿಮ್ಮ ಒಂದು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿಂದ ಏನು ಮಾಡಿ ಯುವರ್ ನ್ಯಾನೋ ವ್ಯಾಲೆಟ್ ಅಂತ ಏನು ಅಲ್ಲಿಗೆ ಎಂಟರ್ ಮಾಡಿ. ನಿಮ್ಮ ನ್ಯಾನೋ ವ್ಯಾಲೆಟ್ ಅಡ್ರೆಸ್ನ ಎಂಟರ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಮುಗಿತು ನಿಮ್ಮ ಎರಡನೇ ಟಾಸ್ಕ್. ಇವಾಗ ಮೂರನೇ ಥರ ಟಾಸ್ಕ್ ಬಗ್ಗೆನೂ ತಿಳ್ಕೊಳ್ಳೋಣ ಏನಿದೆ ಅನ್ನೋದು. ಇಲ್ಲಿಂದ ಬನ್ನಿ ಇವಾಗ ಸೆಟ್ಟಿಂಗ್ಸ್. ಸೆಟ್ಟಿಂಗ್ಸಿಗೆ ಬಂದರೆ ಇಲ್ಲಿಂದ ಕಾಣಿಸ್ಬೋದು ನ್ಯಾನೋ ವ್ಯಾಲೆಟ್. ನ್ಯಾನೋ ವ್ಯಾಲೆಟಿಗೆ ಬಂದರೆ ಇಲ್ಲಿ ಕಾಣಿಸ್ಬೋದು ನ್ಯಾನೋ ವ್ಯಾಲೆಟ್ನ. ಇಲ್ಲಿಂದ ಏನು ಮಾಡೋಣ ನಾವು ಸೆಟಪ್ ಮಾಡಬೇಕಾಗುತ್ತೆ. ಗೈಸ್, ಇಲ್ಲಿಂದ ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿದ ನಂತರ ಸೆಟ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡೋಣ. ಗೈಸ್, ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ಅಡ್ರೆಸ್ ಏನಿದೆ, ಎಕ್ಸಿಸ್ಟ್ ಅನದರ್ ಅಕೌಂಟ್ ವಿತ್ ನ್ಯಾನೋ ಅಡ್ರೆಸ್, ಪ್ಲೀಸ್ ಯೂಸ್ ಅನದರ್ ಅಕೌಂಟ್ ಅಡ್ರೆಸ್ ಅಂತ ಹೇಳ್ತಾ ಇದೆ. ವೆಲ್, ಯಾಕಂದರೆ ಇದು ನಮ್ದೇನಾಗಿದೆ ಇವಾಗ ಇನ್ನೊಂದು ಅಕೌಂಟ್ ಇನ್ನೊಂದು ಆ್ಯಪ್ ಅಕೌಂಟ್ನಲ್ಲಿ ಇದ್ದಿದ್ದರಿಂದ ಇದು ತಗಂತ ಇಲ್ಲ. ವೆಲ್, ಇವಾಗ ಏನು ಮಾಡೋಣ, ನಾವು ಇದನ್ನು ಟ್ರಸ್ಟ್ ವ್ಯಾಲೆಟ್ ಕಡೆ ಬರೋಣ. ಟ್ರಸ್ಟ್ ವ್ಯಾಲೆಟ್ ಬೇಡ, ನಾವೇನು ಮಾಡೋಣ ಇಲ್ಲಿಂದ ನೆಟ್ರೇಮ್ನ ಯೂಸ್ ಮಾಡೋಣ. ಯಾಕಂದರೆ ನಮ್ಮ ಹತ್ರ ನೆಟ್ರೇಮ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಯಾಕೆ ಟೆನ್ಷನ್ ತೊಗೊಬೇಕು, ನೆಟ್ರೇಮ್ನಿಂದನೇ ಅಡ್ರೆಸ್ನ ತಗೊಳ್ಳೋಣ. ಇಲ್ಲಿ ಕಾಣಿಸ್ಬೋದು ನೆಟ್ರೇಮ್. ನೆಟ್ರೇಮ್ಗೆ ನಾನು ಫಸ್ಟ್ ವಿಡ್ರಾಲ್ ಮಾಡ್ತಾ ಇದ್ದೆ, ಬಟ್ ಆಮೇಲೆ ಚೇಂಜ್ ಮಾಡಿದೆ ಅದನ್ನು ಟ್ರಸ್ಟ್ ವ್ಯಾಲೆಟಿಗೆ. ಸೊ ಗೈಸ್, ನೀವು ನೆಟ್ರೇಮ್ ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಟ್ರಸ್ಟ್ ವ್ಯಾಲೆಟು ಯೂಸ್ ಮಾಡ್ಬೋದು. ನೆಟ್ರೇಮ್ಗೆ ವಿಡ್ರಾಲ್ ಬಂತು ಅಂದರೆ ಏನು ಮಾಡೋದು, ಅದನ್ನು ನೀವು ಈಸಿಯಾಗಿ ನಿಮ್ಮ ಟ್ರಸ್ಟ್ ವ್ಯಾಲೆಟಿಗೆ ಏನು ಮಾಡೋದು, ಇಲ್ಲಿ ಕಾಣಿಸ್ಬೋದು ಕಾಪಿ ಅಡ್ರೆಸ್ ಮಾಡ್ಕೊಳ್ಳಿ, ಟ್ರಸ್ಟ್ ವ್ಯಾಲೆಟಿಗೆ ಆಮೇಲೆ ಸೆಂಡ್
ಸ್ಟೆಪ್ ಬೈ ಸ್ಟೆಪ್ ತಿಳಿಸೋದು ನನ್ನ ಕರ್ತವ್ಯ, ಇಲ್ಲಾಂದರೆ ಆಮೇಲೆ ಬಂದು ನೀವೇ ಕಮೆಂಟ್ ಮಾಡ್ತೀರಾ ಯಾವ ರೀತಿ ಅರ್ನಿಂಗ್ ಮಾಡಬೇಕು, ಯಾವ ರೀತಿ ವಿಡ್ರಾಲ್ ಮಾಡಬೇಕು, ಏನೇನು ಮಾಡಬೇಕು ಅಂತ. ಅದಕ್ಕೋಸ್ಕರ ನಿಮಗೆ ಫಸ್ಟಿಗೆ ತಿಳಿಸ್ತೀನಿ. ಇವಾಗ ಸೆಟ್ಟಿಂಗ್ಸಿಗೆ ಬಂದು ಇವಾಗ ನ್ಯಾನೋ ವ್ಯಾಲೆಟಿಗೆ ಬಂದರೆ ಇಲ್ಲಿ ಕಾಣಿಸಬಹುದು ಮೇಲ್ಗಡೆ ನಮ್ಮ ನ್ಯಾನೋ ವ್ಯಾಲೆಟ್ ಏನಾಗಿದೆ ಸೆಟ್ ಕೂಡ ಆಗಿದೆ. ಗೈಸ್ ಇಲ್ಲಿಂದ ಇವಾಗ ಏನು ಮಾಡೋಣ, ಬ್ಯಾಕ್ ಬರೋಣ. ಬ್ಯಾಕ್ ಬಂದು ಇವಾಗ ಮತ್ತೆ ಆಫರ್ ಒಳಗೆ ಹೋಗೋಣ. ಆಫರ್ ಒಳಗೆ ಹೋಗಿ ನೋಡೋಣ ನಮ್ಮದು ನೆಕ್ಸ್ಟ್ ಟಾಸ್ಕ್ ಏನಿದೆ. ಇಲ್ಲಿ ನೋಡ್ಬೋದು ನೋ ರೆಸ್ಪಾನ್ಸ್ ಫ್ರಮ್ ಸರ್ವರ್ ಅಂತ ಬಂತು. ಈ ರೀತಿಯಾಗಿ ಬಂದರೆ ಏನು ಮಾಡಿ, ಆ್ಯಪ್ನ ಬ್ಯಾಕ್ಗ್ರೌಂಡಿಂದ ಏನು ಮಾಡಿ ಒಂದ್ಸಲ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿ ನಂತರ ಈ ರೀತಿಯಾಗಿ ಬ್ಯಾಕ್ಗ್ರೌಂಡಿಗೆ ಬನ್ನಿ. ಆ್ಯಂಡ್ ದೆನ್ ಇವಾಗ ಏನು ಮಾಡಿ, ಮತ್ತೆ ನ್ಯಾನೋ ಟಿಪ್ನ ಆ್ಯಪ್ನ ಏನು ಮಾಡಿ ಓಪನ್ ಮಾಡಿ. ಗೈಸ್ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಅಪ್ಲಿಕೇಶನ್ 100% ನಿಮಗೆ ಪೇಮೆಂಟ್ ಕೊಡುತ್ತೆ. ಆ ಕಾರಣದಿಂದ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಾಂದರೆ ಇಷ್ಟೊಂದು ಪ್ರಾಬ್ಲಮ್ ಕೂಡ ಅಪ್ಲಿಕೇಶನ್ನ ನಾನು ಕೂಡ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಸ್ಟಿಲ್ ಅಪ್ಲಿಕೇಶನ್ ಪೇಮೆಂಟ್ ಕೊಡ್ತಾ ಇರೋ ಕಾರಣದಿಂದ ಏನು ಮಾಡ್ತಿದ್ದೀನಿ ಹೇಳ್ತಾ ಇದ್ದೀನಿ. ಇವಾಗ ಇದರಿಂದ ಮತ್ತೆ ಆಫರ್ ವಾಲ್ಸ್ ಕಡೆ ಬರೋಣ. ಥರ್ಡ್ ಟಾಸ್ಕ್ ಏನಿರುತ್ತೆ ನೋಡೋಣ. ಎಂಟರ್ ವಿಡ್ರಾ ಸೆಕ್ಷನ್ ಆ್ಯಂಡ್ ಮೇಕ್ ಯುವರ್ ಫಸ್ಟ್ ವಿಡ್ರಾಲ್ ಇನ್ ಮೋಸ್ಟ್ ಕೇಸಸ್ ವಿ ಸೆಂಡ್ ನ್ಯಾನೋ ಇಮಿಡಿಯೇಟ್ಲಿ ಆಫ್ಟರ್ ಯು ವಿಡ್ರಾಲ್ ರಿಕ್ವೆಸ್ಟ್, ಬಟ್ ಸಮ್ಟೈಮ್ಸ್ ಕ್ವಿಸ್ ಮೇ ಅಪಿಯರ್ ಕಾಸಿಂಗ್ ಡಿಲೇಸ್ ಅಂತ ಹೇಳ್ತದೆ. ಗೈಸ್ ಇವಾಗ ನಾವು ಮಾಡಬೇಕಾದ್ರೆ ಇದರಿಂದ ಫಸ್ಟಿಗೆ ಹೋಮಿಗೆ ಬನ್ನಿ. ಹೋಮಿಗೆ ಬಂದಂತರಿಂದ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲೈಮ್ ನ್ಯಾನೋ ಇಂದ 38 ನಮಗೆ ಕ್ಲೈಮ್ ಆಯಿತು. ಇದಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಕಾಣಿಸೋದು ಪೂಲ್ ಬ್ಯಾಲೆನ್ಸ್ ನಮ್ಮ ಅಮೌಂಟ್ ಇದೆ. ಅದಕ್ಕೋಸ್ಕರ ಅದರ ಜೊತೆಗಿಂದ ಸ್ಟ್ರೀಕ್ ಕಾಣಿಸ್ತಾರೆ ಬಂದು, ನಿಮಗೆ ಕ್ಲೈಮ್ ಎಷ್ಟು ಪರ್ಸೆಂಟ್ ಆಗಿದೆ, ಸ್ಟ್ರೀಕ್ ಏನಿದೆ ಎಲ್ಲನೂ ಕಾಣಿಸ್ತಾ ಇದೆ. ಇದ್ರ ಪ್ರಕಾರ ನಿಮಗೆ ಏನಾಗುತ್ತೆ, ಅರ್ನಿಂಗ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಕ್ಲೈಮ್ 2 ಅವರ್ಗೆ ನೀವು ಏನು ಮಾಡ್ಬೋದು, 2 ಅವರ್ ಬಿಟ್ಕೊಂಡು ನೀವು ಕ್ಲೈಮ್ನ ಮಾಡ್ಬೋದು. ಇವಾಗ ಏನು ಮಾಡೋಣ, ನಾವು ವಿಡ್ರಾ ನ್ಯಾನೋ ಕಡೆ ಬರೋಣ. ವಿಡ್ರಾ ನ್ಯಾನೋ ಕಡೆ ಬಂದು ವಿಡ್ರಾ ನ್ಯಾನೋ ಮೇಲೆ ಕ್ಲಿಕ್ ಮಾಡಿ. ಯು ಮೇಕ್ ವಿಡ್ರಾಲ್ ಟು ಯುವರ್ ವ್ಯಾಲೆಟ್, ಪ್ಲೀಸ್ ನೋಟ್ ದಟ್ ಆಕ್ಚುಯಲ್ ಕ್ಲೈಮ್ ಪರ್ಸೆಂಟ್ ರಿಡ್ಯೂಸ್ ಬೈ 5%. ಯು ಕ್ಯಾನ್ ಕಲೆಕ್ಟ್ ಮೋರ್ ನ್ಯಾನೋ ಬೈ ಮೇಕಿಂಗ್ ಮೋರ್ ಕ್ಲೈಮ್ಸ್ ಇನ್ ಎರ್ರಾ ಅಂತ. ವಿಡ್ರಾ ನ ಮೇಲೆ ಕ್ಲಿಕ್ ಮಾಡೋಣ. ಯು ಆರ್ ಗೋಯಿಂಗ್ ಟು ಟೈನಿ ಅಮೌಂಟ್ ಆಫ್ ವಿಡ್ರಾ. ಐ ಅಂಡರ್ಸ್ಟ್ಯಾಂಡ್ ವಿಡ್ರಾ ನ ಮೇಲೆ ಕ್ಲಿಕ್ ಮಾಡೋಣ, ಯಾಕಂದರೆ ನಮ್ಮ ಥರ್ಡ್ ಟಾಸ್ಕ್ ಏನಾಗಬೇಕಿತ್ತು ಕಂಪ್ಲೀಟ್ ಆಗಬೇಕಾಗಿತ್ತು. ಗೈಸ್ ಇಲ್ಲಿಂದ ಕಾಣಿಸಿರ್ಬೋದು ಯು ಅರ್ನಡ್ ಇಷ್ಟು ಅಂತ ಬಂತು. ಗೈಸ್ ನಮ್ದು ಏನಾಗಿದೆ, ಪೇಮೆಂಟ್ ಬಂದಿರುತ್ತೆ. ನೆಟ್ರಮ್ನಲ್ಲಿ ನಿಮಗೆ ಚೆಕ್ ಕೂಡ ಮಾಡಿಸ್ತೀನಿ. ವೆಲ್ ಅದೇನಿರಲಿ, ಇವಾಗ ಆಫರ್ ವಾಲ್ ಕಡೆ ಬರೋಣ, ಯಾಕಂದರೆ ನಮ್ಮ 3ನೇ ಟಾಸ್ಕ್ ಕಂಪ್ಲೀಟ್ ಆಯಿತು. ಇವಾಗ 4ನೇ ಟಾಸ್ಕ್ ಏನಿದೆ ಅದನ್ನು ನೋಡೋಣ. ಇಲ್ಲಿ ಕಾಣಿಸಿರ್ಬೋದು ಸ್ಕ್ರೋಲ್ ಡೌನ್ ಟು ದ ರಿವಾರ್ಡ್ ವಿಡಿಯೋ ಟಾಸ್ಕ್, ದೆನ್ ವಾಚ್ 3 ವಿಡಿಯೋ ಆ್ಯಡ್ಸ್. ಅಂದರೆ ಇಲ್ಲೇ ನಿಮಗೆ ಕಾಣಿಸಿರ್ಬೋದು ರಿವಾರ್ಡ್ ವಿಡಿಯೋ. ರಿವಾರ್ಡ್ ವಿಡಿಯೋದಲ್ಲಿ ನೀವು 3 ವಿಡಿಯೋನ ನೋಡಬೇಕಾಗುತ್ತೆ. ಈ ವಿಡಿಯೋನ ನೋಡೋದ್ರಿಂದ ಕೂಡ ನಿಮಗೆ ಲಾಭ ಇದೆ. ನಿಮ್ಮ ಪೂಲ್ ಬ್ಯಾಲೆನ್ಸ್ನಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಅಲ್ಲಿಂದ ನಿಮ್ಮ ಅರ್ನಿಂಗ್ ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಗೈಸ್ ಇವಾಗ ಏನು ಮಾಡೋಣ, ಇದನ್ನು ನಮ್ಮ ವಿಡಿಯೋ ನೋಡೋಣ. ರಿವಾರ್ಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ರೀತಿಯಾಗಿ ಬರುತ್ತೆ ರಿವಾರ್ಡ್ 193 ಈ ಮೈಕ್ರೋ ನ್ಯಾನೋ ಅಂತ ಹೇಳ್ತಾ ಇಲ್ಲದೆ ವಿಡಿಯೋನ ವಾಚ್ ಮಾಡೋಣ. ಗೈಸ್ ಇದನ್ನು ಸ್ಕಿಪ್ ಮಾಡ್ತೀನಿ, ಯಾಕಂದರೆ ಆ್ಯಡ್ಸ್ ವಿಡಿಯೋದಲ್ಲಿ ತೋರಿಸೋದು ಸರಿ ಆಗಿರಲ್ಲ. ಅದಕ್ಕೆ ವಿಡಿಯೋನ ವಾಚ್ ಮಾಡಿ, ಆ್ಯಂಡ್ ದೆನ್ ಏನು ಮಾಡಬೇಕು ಅದು ನಿಮಗೆ ತಿಳಿಸ್ಕೊಡ್ತೀನಿ. ಕೇಸರಿಂದ ಮೇಲ್ಗಡೆ ಕಾಣಿಸ್ತಾರೆ ರಿವಾರ್ಡ್ ರಿಸೀವ್ಡ್ ಅಂತ ಬಂತು. ನಮಗೆ ರಿವಾರ್ಡ್ ಏನಾಗಿದೆ, ರಿಸೀವ್ ಆಗಿದೆ, ಯಾಕಂದರೆ ನಾವು ಇಲ್ಲಿಂದ 3ನ ಕಂಪ್ಲೀಟ್ ಮಾಡಿದ್ವಿ. ಇಲ್ಲಿ ಕಾಣಿಸ್ತಾರ್ಬೋದು ರಿವಾರ್ಡ್ ವಿಡಿಯೋ ಟಾಸ್ಕ್ ದೆನ್ ವಾಚ್ 3 ಇಲ್ಲಿಂದ ಯು ವಿಲ್ ರಿಸೀವ್ ರಿವಾರ್ಡ್ ಇನ್ ಪೂಲ್ ಬ್ಯಾಲೆನ್ಸ್. ಇದು ಕಂಪ್ಲೀಟ್ ಆಗಿದೆ, ಯಾಕಂದರೆ ಇವಾಗ ಇದು ಅಪ್ಡೇಟ್ ಆಗಿಲ್ಲ. ಮತ್ತೆ ಆಫರ್ ವಾಲ್ ಕಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣಿಸ್ಬೋದು ಕಂಪ್ಲೀಟ್ ಆಗಿದೆ. ಆ್ಯಂಡ್ ದೆನ್ ಇಲ್ಲಿಂದ ಕಾಣಿಸ್ಬೋದು ಕಂಪ್ಲೀಟ್ ಎಫ್ ಯು ಆಫರ್ಸ್ ಆ್ಯಂಡ್ ರಿಸೀವ್ ಅಟ್ ಲೀಸ್ಟ್ 7000 ಮೈಕ್ರೋ ನ್ಯಾನೋ ಟೋಟಲ್ ಆಫರ್ ರಿವಾರ್ಡ್ಸ್ ರಿವಾರ್ಡೆಡ್ ವಿಡಿಯೋಸ್ ಡಡ್ ನಾಸ್ ಕೌಂಟ್ ಅಂತ ಹೇಳ್ತದೆ. ಗೈಸ್ ಇಲ್ಲಿಂದ ನಾವು ಏನು ಮಾಡ್ಬೇಕು, 5ನೇ ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿಂದ ಫಾಲ್ ಫಿಶ್ ಸರ್ವೆ ಇದೆ, ಬೇರೆ ಬೇರೆ ಸರ್ವೆ ಇದೆ, ಯಾವ ಸರ್ವೆನ ಬೇಕಾದ್ರೆ ನೀವು ಏನು ಮಾಡ್ಬೋದು ಕಂಪ್ಲೀಟ್ ಮಾಡ್ಕೊಬೋದು. ಗೈಸ್ ಒಂದನ್ನು ಟ್ರೈ ಮಾಡಿ ನೋಡೋಣ, ಅದಾಗಿದ ನಂತರ ಏನು ಮಾಡ್ಬೇಕು ಅದನ್ನ ನಿಮಗೆ ತಿಳಿಸ್ಕೊಡ್ತೀವಿ. ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಗೈಸ್ ಒಂದು ವೇಳೆ ನೀವು 5ನೇ ಟಾಸ್ಕ್ನ ಕಂಪ್ಲೀಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, 6ನೇ ಟಾಸ್ಕ್ನಲ್ಲಿ ನೀವೇನು ಮಾಡ್ಬೋದು, ಇದರಿಂದ ವೆರಿಫೈ ಮಾಡೋಕ್ಕಾಗಲ್ಲ. ಬಟ್ ವೆರಿಫೈ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಬಿಕಾಸ್ ಇದರಿಂದ ನೀವೇನು ಮಾಡ್ಬೋದು ಇನ್ಸ್ಟೆಂಟಾಗಿ ವಿಡ್ರಾಲ್ನ ಮಾಡ್ಬೋದು. ಪೂಲ್ ಬ್ಯಾಲೆನ್ಸ್ನಲ್ಲಿ ಇಲ್ಲಿಂದ ಕಾಣಿಸಿರ್ಬೋದು ನಿಮ್ಮ ಹತ್ರ ನಮ್ಮ ಹತ್ರ ಎಷ್ಟಿದೆ ಇಲ್ಲಿ ಕಾಣಿಸಿರ್ಬೋದು. ರಿವಾರ್ಡ್ ಆ್ಯಡ್ಸ್ ನೋಡೋದಕ್ಕೆ ಎಷ್ಟಿದೆ, ರಿವಾರ್ಡ್ ಆ್ಯಡ್ಸ್ನ ನೀವೇನು ಮಾಡ್ಬೋದು ಪದೇ ಪದೇ 3 ಅವರ್ಗೆ ಒಂದು ಸಲ ನೋಡ್ಬೋದು. ಇಲ್ಲಿ ಕಾಣಿಸಿರ್ಬೋದು ಸರಿ ಗೈಸ್, ಇಲ್ಲಿಂದ ಆಫರ್ ವಾಲ್ಸ್ಗೆ ಬಂದರೆ ಇಲ್ಲಿಂದ ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಕಾಣಿಸಿರ್ಬೋದು ರಿವಾರ್ಡ್ ಆ್ಯಡ್ಸ್ನ 3 ಅವರ್ಸ್ಗೆ ಒಂದು ಸಲ ನೀವು ನೋಡ್ಬೋದು. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅರ್ನಿಂಗ್ನ ಮಾಡ್ಬೋದು. ಆ್ಯಂಡ್ ದೆನ್ ಇಲ್ಲಿಂದ ಹೋಮಿಗೆ ಬಂದರೆ ಇಲ್ಲಿಂದ ನಿಮಗೆ 2 ಅವರ್ಗೆ ಒಂದು ಸಲ ಕ್ಲೈಮ್ ಮಾಡೋ ಆಪ್ಷನ್ ಸಿಗುತ್ತೆ. ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಕ್ಲೈಮ್ ಮಾಡ್ಕೊಬೋದು. ನಿಮ್ಮ ಅಮೌಂಟ್ ಏನಾಗುತ್ತೆ ಮೇಲ್ಗಡೆ ಒಟ್ಟಾಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇಲ್ಲಿಂದ ವಿಡ್ರಾಲ್ ನ್ಯಾನೋ ಅಂತ ಆಪ್ಷನ್ದಿಂದ ಕ್ಲಿಕ್ ಮಾಡ್ಕೊಂಡು ಏನು ಮಾಡಿ ವಿಡ್ರಾಲ್ನ ಮಾಡ್ಕೊಬೋದು. ನೆಕ್ಸ್ಟ್ ವಿಡ್ರಾಲ್ನ ನಾವು ಮಾಡ್ಬೋದು 5 ನಿಮಿಷದ ನಂತರ. ಸೊ ವೆಲ್ ನೋ ಪ್ರಾಬ್ಲಮ್, ನಾವು ದಿನದಲ್ಲಿ ಒಂದು 2-3 ದಿನ ಬಿಟ್ಕೊಂಡು ಕೂಡ ಏನು ಮಾಡ್ಬೋದು ವಿಡ್ರಾಲ್ನ ಮಾಡ್ಬೋದು. ಯಾವ ರೀತಿ ಅಂತ ಪ್ರಾಬ್ಲಮ್ ಇಲ್ಲ. ಇನ್ನು ರೆಫರಲ್ ಪ್ರೋಗ್ರಾಮ್ ಇದೆ, ರೆಫರಲ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ ಏನಿದೆ ಅನ್ನೋದು. ಇಲ್ಲಿ ಕಾಣಿಸಿರ್ಬೋದು ರೆಫರ್ ಲಿಂಕ್ ಟೆಂಪರಲಿ ಡಿಸೇಬಲ್ಡ್ ಅಂತ ಬಂದಿದೆ. ಸೊ ಸಂದರ್ಭದಿಂದ ರೆಫರ್ ಲಿಂಕ್ ನಿಮಗಿವಾಗ ಸದ್ಯಕ್ಕೆ ಸಿಗಲ್ಲ. ವೆಲ್ ಅದೇನೇ ಇರಲಿಂದ ಇನ್ವೈಟ್ ಮೈ ರೆಫರೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರು ರೆಫರ್ ಲಿಂಕ್ ನಿಮಗೆ ಸಿಗಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಮಾಡಿ. ಟೆಲಿಗ್ರಾಮ್ ಚಾನಲ್ ನಿಮಗೆ APK ಫೈಲ್ನ ಪ್ರೊವೈಡ್ ಮಾಡ್ತೀವಿ, ಬಿಕಾಸ್ ಈ ಅಪ್ಲಿಕೇಶನ್ ಆಗಿದೆ ಪ್ಲೇಸ್ಟೋರಿಂದ ರಿಮೂವ್ ಆಗಿದೆ. ಅದಕ್ಕೋಸ್ಕರ ಗೈಸ್ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಕೊಡೋಕ್ಕಾಯ್ತು ಅಂದರೆ ಕೊಡ್ತೀನಿ. ನಿಮಗೆ ಅಪ್ಲಿಕೇಶನ್ ಬೇಕು ಅರ್ನಿಂಗ್ ಮಾಡಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಮಾಡಿ.
ಈ ವಿಡಿಯೋದಲ್ಲಿಷ್ಟೇ. ನಾನು ನ್ಯಾನೋ ಕಾಯಿನ್ನ ಇವಾಗ ತುಂಬ ಜನ ಕಮೆಂಟ್ಸ್ ಮಾಡೋದು, ನ್ಯಾನೋ ಕಾಯಿನ್ನ ಇಂಡಿಯನ್ ಕರೆನ್ಸಿಗೆ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅಂತ ಅದರ ರಿಲೇಟೆಡ್ ವಿಡಿಯೋ ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಯಾವಾಗ ಅಟ್ಲೀಸ್ಟ್ ಒಂದು ನ್ಯಾನೋ ಕಾಯಿನ್ ನಮ್ಮದು ಅರ್ನಿಂಗ್ ಕಂಪ್ಲೀಟ್ ಆಗುತ್ತೆ ಅವಾಗ. ಸೊ ಗೈಸ್, ಈ ವಿಡಿಯೋದಲ್ಲಿಷ್ಟೇ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ವಿಷಯ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕ ಅದೇ ರೀತಿ ಬೆಲೈಕನ್ನು ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲವರೆಗೂ ಟೇಕ್ ಕೇರ್, ಬಾಯ್ ಬಾಯ್.